ಓಕೆ. ಹಾಯ್ ಹಲೋ ನಮಸ್ಕಾರ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವೀಕ್ಷಕರೇ, ನಾನು ಇವತ್ತಿನ ದಿವಸ ಯುವ ರೈತರ ಹತ್ರ ಬಂದಿದ್ದೀವಿ ತೋಟಕ್ಕೆ. ಆ ರೈತರ ತೋಟದಲ್ಲಿ ಏನು ಮಾಡ್ತಾ ಇದ್ದಾರೆ, ಎಡಿ ಕುಂಟಿ ಏನು ಕುಂಟಿ ಹೊಡಿತಾ ಇದ್ದಾರೆ, ಆ ಕುಂಟಿ ಹೊಡೆಯೋದ್ರ ವಿಶೇಷ ಏನು ಅನ್ನೋದ್ರ ಬಗ್ಗೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಇವರೇ, ಏನು ಮಾಡ್ತಾ ಇದ್ದೀರಾ? ಸರ್ ನಾವು ಎಡಿ ಕುಂಟಿ ನಾವು ಎಡಿ ಕುಂಟಿ ಹೊಡೆಯಂತ ಟಮಾಟೆ ಅದು ಯಾಕಂದ್ರೆ ಕಳೆ ಇರ್ತಾರೆ, ಅದು ಕಸ ಇರ್ತಾರೆ ಸರ್. ಈಗ ಕುಂಟೆ ಇದ್ರೆ ಅಗಿ ಬಗ್ಲಿರ ಕಸ ಹೋಗಲ್ರಿ ದೊಡ್ಡ ಕುಂಟೆ ಹಾಕಿದ್ರೆ, ಅದಕ್ಕೆ ಅದಕ್ಕೆ ಏನು ಮಾಡ್ತೀವಿ ನಾವು ಎಡಿ ಕುಂಟೆ ಅಂತ ಸಣ್ಣ ಕುಂಟೆ ತಗೊಂಡು ಅದ್ರ ಬಗ್ಲು ಹೊಡಿತೀವಿ, ಅದಾಗಿ ನಾವು ದೊಡ್ಡ ಕುಂಟೆ ಹಾಕ್ತೀವಿ. ಸರ್ ಈಗ ಅದ್ರ ವಿಶೇಷತೆ ಏನಂದ್ರೆ, ಎಡಿ ಕುಂಟಿ ವಿಶೇಷತೆ ಏನಂದ್ರೆ ಸರ್, ಈಗ ಟಮಾಟೆ ಹೊಲ ತೆಗಿರ್ತೀವಲ್ರಿ, ಈಗ ಸಸಿ ಬಗ್ಲಿರ ಕಸ ಹೋಗಲ್ರಿ ದೊಡ್ಡ ಕುಂಟೆ ಹಾಕಿದ್ರೆ ನಮ್ಗೆ ಒಳಗಲ್ ಹೋಗತ್ರಿ, ಅದಕ್ಕೆ ಅದ್ರ ಬಗ್ಲ ನಾವು ಕಳೆ ಮತ್ತೆ ಗಣಮಕ್ಕ ತೆಗಿಬೇಕಾಗತ್ರಿ, ಅದಕ್ಕೆ ನಾವು ಏನು ಮಾಡ್ತೀವಿ ಕಸ ಹೋಗ್ಬೇಕಂತ ಅಂದ್ರೆ ಸಣ್ಣ ಅದಕ್ಕೆ ಎಡಿ ಕುಂಟಿ ಅಂತ ಹೊಡೆದು ಬಿಡ್ತೀವಿ, ಅದು ಆಗಾರ ಅದು ಕಸನೇ ಇರ್ಗಲ್ರಿ ಬಗ್ಲ, ಹಂಗಾಗಿ ಒಟ್ಟು ಈಗ ಕಳೆ ತೆಗಿಯಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೆ ರೀ ಅದು ಮಾಡಿತಿವಿ ನೋಡ್ರಿ. ವಿಶೇಷತೆ ಅದ್ರದ್ದು ಹಂಗೆ ಕಾಳಿನ ಖರ್ಚು ಉಳಿತೈತೆ ರೀ, ಮತ್ತು ನೀರು ಬಿಡಕ್ಕೆ ಅನುಕೂಲ ಆಗುತ್ತೆ ರೀ ಸರ್ ಬೋದ್ ಹೊಡ್ಕೊಂಡು ಅದ್ರದ್ದು. ಹಾಗಾದ್ರೆ ಈಗ ಆಗಲೇ ಬೋದ್ ಬಿಟ್ರೆ ನೀರು ಹೋಗಲ್ರಿ ಸಣ್ಣ ನೀರು, ಈಗ ನಮ್ಮ ಸಣ್ಣ ನೀರು ಇರೋ ಕೈಲೇ ಇಂದು ಹೊಡೆದು ಅತ್ತೆ ಬೋದ್ ಬಂದು ಬಿಡ್ತೀರಿ ಸರ್. ಚೆನ್ನಾಗಿ ಬರ್ತೀರಿ, ಯಾಕಂದರೆ ನೀರು ಈಗ ಅಗ್ಲ ಬಿಡಕ್ಕಿಂತ ರೀ ಅತ್ತೆಗೆ ಅಗಿ ಬಗ್ಲ ಹೋಗತ್ರಿ, ಈಗ ಇದ್ರ ತುಂಬ ಹೋದ್ರಿ ಕಸನ ಭಾಳ ಬರ್ತೀರಿ. ಈಗ ನಾವೇ ಮಾಡಿಬಿಡ್ತೀವಿ, ಇಟ ಕುಂಟಿ ಹೊಡ್ಕಂದ್ರಿ ಅಲ್ಲಿ ಅತ್ತೆಗೆ ನೀರು ಬಿಡ್ತೀರಿ, ಹಾಗಾರೆ ಅಗಿ ನೀರನ್ನು ಮುಟ್ತೈತ್ರಿ ಸರ್. ಹಂಗಾಗಿ ರೀ ಅದು ಭಾಳ ನಾವು ಅದು ಅನುಕೂಲ ಐತ್ರಿ ಅದರಿಂದ ಗಡ್ಡಿ ಬಂಡಿ ಸರ್. ನಾವು ಅಂದರೆ ಈಗ ಸಣ್ಣ ಒಂದು 5 ವರ್ಷದಿಂದ ಮಾಡಕ್ಕೆ ಬಂದ್ರಿ ಸಣ್ಣ, ನಮ್ಮ ಅಪ್ಪಾರ ಊಟಕ್ಕೆ ಕೆಲಸ ಮಾಡ್ಕೊಂತ ಅವ್ರ ಊಟನ ಕಲ್ಕೊಂತ ಈಗ ನಾವು ಹೊಡೆ ಕುಂತೀವಿ. ನಾವು ಹೋಗಿರಿ ಸರ್, ಈಗ ಆದರೆ ಡಿಗ್ರಿ ಕಂಟಿನ್ಯೂ ಐತ್ರಿ ನಮ್ದು. ನಾವು ಕಂಟಿನ್ಯೂ ರೀ ಸರ್, ನಾನು ಎಂಟನೇ ಕ್ಲಾಸಲ್ಲಿದ್ದಾನ ಗಳೆ ಹೊಡೆ ಕುಂತೀನಿ ರೀ ಸರ್. ಅವಾಗಲಿದ್ದಾನೆ ಇವಾಗಿಂತ ನಾನು ಶಾಲೆ ಹೋಗಂತ ಕಾಲೇಜ್, ಈಗ ಡಿಗ್ರಿ ಕಂಟಿನ್ಯೂ ಇದ್ರೂ ಕುಂಟಿ ಹೊಡ್ಕೊಂತ ಹೋಗಿರಿ ಸರ್. ನಿಮಗೆಲ್ಲ ಯಾರು ಕಲಿಸ್ಯಾರ? ನಮ್ಮ ಅಪ್ಪಾರ ಕಲಿಸ್ಯಾರ ರೀ, ನಮ್ಮ ಅಪ್ಪಾರ ಕಲಿಸ್ಯಾರ ರೀ, ನಮ್ಮ ಅಪ್ಪ ರೀ ಅವ್ರು ಆಗ ಅವ್ರು ಹೊಡೆಯೋದನ್ನ ನಾವು ನೋಡ್ಕೊಂತಾರ ರೀ ಎಲ್ಲ, ಅವ್ರು ಓಡಾಡೋದು ಅವ್ರು ಹೆಂಗೆ ಓಡ್ತಾರೆ ನಾವು ಅದೇ ಥರ ಹುಡ್ಕೊಂತಾಗ, ನಮ್ಮ ದಡಪ್ನವ್ರು ಹೆಂಗೆ ಓಡ್ತಾರೆ ಅವ್ರಿಗೂ ನೋಡ್ಕೊಂತ, ಆಗ ಅವ್ರು ನಮ್ಮ ದಡಪ್ನವ್ರು ಹೊಡಿತಿರ್ತಾರಲ್ಲ ಅವ್ರ ನಾವು ಸ್ವಲ್ಪ ಹೊಡ್ಕೊಂತ ಎಲ್ಲ ಅವ್ರ ಕೈಯಾಗ ಕಲ್ತೀರಿ ಸರ್. ನಾವೆಲ್ಲ ಏನಾಗ್ಬೇಕಂತ ಮಾಡಿರಿ ರೈತನ ಆಗ್ಬೇಕಂತ ಮಾಡಿರಿ ಸರ್. ಈಗ ರೈತ ಅಂದ್ರೆ ಸರ್ ಈಗ ರೈತ ಅಂದ್ರೆ ಬರೀ ಈಗ ಇದನ್ನ ಬೆಳೆ ಬಿತ್ತದ ಬರೀ ತೆಗಿಯೋದು ಇದ ರೈತ ಆಯ್ತಾನ್ರಿ. ಈಗ ಈಗ ನಾವೇನೋ ವಸ್ತಾಯ ಮಾಡ್ಬೇಕ್ರಿ ಒಟ್ಟು, ಈಗ ನಾವು ಇದೇ ಬರೀ ಟಮಾಟಿರಿ ರೀ, ಈಗ ಬರೀ ಮೆಣಸಿರಿ, ಇದು ಇದನ್ನ ಇಡಕ್ಕೆ ಕುಂತೀವಿ ರೀ. ಈಗ ಏನಾರ ಅಧಿಕ ಭಾಳ ದಿನ ವರ್ಷ ಬರ ಅಂತಂದು ಪೀಕ್ ಹಾಕ್ಬೇಕ್ರಿ ಹೊಲ್ದಾಗ. ಈಗ ಇವೇ ಅಂದ್ರೆ ಸಣ್ಣ ಪೀಕ್ ರೀ, ಇವು ಇವತ್ತು ಬರ್ತಾ ನಾಳೆ ರೇಟ್ ಸಿಗಲ್ರಿ ಇವಕ್ಕೆ, ಅದಕ್ಕೆ ಈಗೇನು ಭಾಳ ದಿನ ಬರೋ ಅಂತಂದು ಒಂದು ಪೀಕ್ ಹಾಕ್ಯಬೇಕ್ರಿ ಸರ್, ಅಧಿಕ ಲಾಭ ಪಡಿ ಅಂತ ಪೀಕ್ ಹಾಕ್ಬೇಕಂತ ನಮ್ದು ರೀ. ಈಗ ಇಲ್ಲೆಲ್ಲ ಮೇವು ಹಾಕಿರಲ್ಲ, ಇದ್ರ ಬಗ್ಗೆ ವಿಶೇಷ ಹೇಳ್ರಿ, ಇದನ್ನ ಎಲ್ಲಿಂದ ತಂದು ಹಾಕಿದ್ರಿ? ಇದ ಎಲ್ಲಿದ್ದ ಅಂದ್ರೆ ಈಗ ನಾವು ಬೇರೆ ಹಿಂಗ ಅವರು ಬೆಳೆಸಿರ್ತಾರ ರೀ ರೈತರು, ಇದ್ರ ಗಣಿಕೆ ಅಂತ ಅದನ್ನ ಈಗ ಬೆಳೆದವಲ್ರಿ, ಆ ಗಣಿಕೆನ ತಂದು ಹಚ್ಚಿರಿ, ನಾವು ಕಡ್ಕೊಂಬಂದು ಸಣ್ಣ ಕಡಿದ್ರೆ ಅವನು ಮಡಿಕೆ ಹೊಡೆದು ಸುಚಿ ಬಿಡ್ತೀರಿ ಉದ್ದಕ್ಕೆ ಸಾಲಿಗೆ. ಇದೆಲ್ಲ ರೀ ನಾವು ಎತ್ತಿಗೆ ತಿನ್ನಾಕ್ರಿ ಸರ್ ಇದು, ಯಾಕಂದ್ರೆ ಈಗ ಈ ದಿನದಾಗ ಒಟ್ಟನ ಭಾಳ ಇರ್ಗಿಲ್ರಿ ಒಬ್ಬೊಬ್ಬರದು, ಹಂಗಾಗಿ ಏನು ಮಾಡ್ತಾರೆ ರೀ ಭಾಳ ಅನುಕೂಲ ಆಗುತ್ತಂತ ಈಗ ಹೈನುಗಾರಿಕೆ ಮಾಡ್ರಿ ಅಂದ್ರೆ ತುಂಬ ಅನುಕೂಲ ಐತೆ ಸರ್ ಇದರಲ್ಲಿದ್ದ. ಹೈನುಗಾರಿ ಯಾಕಂದ್ರಿ ಸರ ಹಾಲು ಭಾಳ ಬರ್ತೈತೆ ರೀ ಇದರಲ್ಲಿದ್ದ, ಇವು ಇದಿಂದಾಗ ಏನೂ ಸಿಗಲ್ಲಲ್ರಿ ಉಲ್ಮ ಹಸಮ್ಯವನ್ನ, ಅದಕ್ಕೆ ಇದನ್ನ ಹಚ್ಕೊಂತಾರೆ ಭಾಳ ಅನುಕೂಲ ಐತೆ ರೀ ರೈತರಿಗೆ ಇದರಲ್ಲಿದ್ದ. ನೀವು ನಾನು ಬೇರೆ ಕಡೆಗೆ ನೋಡಿನಿ ಬಟ್ ಈ ರೀತಿ ಇಲ್ಲ, ಭಾಳ ಚೆನ್ನಾಗಿ ಬೆಳೆಸಿರಲ್ರಿ ಇದನ್ನ ಸರ. ನಾವಂದ್ರೆ ತಿಪ್ಪಿ ಗೊಬ್ಬರ ಹಾಕ್ತೀವಿ ರೀ, ಈಗ ಈಗ ಕಮ್ಮಿ ರೀ ನಾವು ಇದು ಸರ್ಕಾರಿ ಗೊಬ್ಬರ ತಂದು ಹಾಕಿದ್ರಿ, ಈಗ ಎತ್ತಿ ಎತ್ತಿಂದ ಇರ್ತಾರೆ ಇಲ್ಲೇ ಆಗ ತಂದು ಹೋಗಿ ಬಿಡ್ತೀರಿ, ಇಲ್ಲ ನೀರು ಹರಿಸ್ತೀವಿ ಅದ್ರ ಊಟ ಬಿಟ್ಬಿಡ್ತೀರಿ, ಹಂಗಾಗಿ ಅದಂಗೈತೆ ಬರ್ತೀರಿ. ಇದು ಸರ್ಕಾರಿ ಗೊಬ್ಬರ ಬರಲ್ಲ ಸರಿಯಾಗಿ ಬರೋದಕ್ಕೆ ಏನು ಕಾರಣ? ಇದು ರೀ ನೀರು ಕಟ್ಬೇಕ್ರಿ ಟೈಮ್ ಟು ಟೈಮ್, ಮತ್ತು ತಿಪ್ಪಿ ಗೊಬ್ಬರ ಹಾಕ್ಬೇಕ್ರಿ ಭಾಳ ಮುಖ್ಯ, ವೆರಿ ಇಂಪಾರ್ಟೆಂಟ್ ಅಂದ್ರೆ ತಿಪ್ಪಿ ಗೊಬ್ಬರ ಬೇಕ್ರಿ, ತಿಪ್ಪಿ ಗೊಬ್ಬರ ಅಂದ್ರೆ ಮಾತ್ರ ಬೇಕಾ ಬೇಕ್ರಿ. ಆಗ ಈಗ ಉಚ್ಚಿ ರೀ ಆಕಳದ ಉಚ್ಚಿ ದಂದು ಉಚ್ಚಿ ಅದ್ರ ಊಟ ಕಲಿಸಿ ರೀ ತಿಪ್ಪಿ ಸಗಣಿ ಗೊಬ್ಬರ ನೀರನ್ನ ಬಿಡ್ಬೇಕು ರೀ ಇಟ್ಟಿಡ್ಕ, ಹಂಗಾದ್ರೆ ಈ ಥರ ಬರ್ತೀರಿ ಚೆನ್ನಾಗಿ ಬರ್ತೀರಿ ಪೀಕ್ ಅನ್ನೋದು. ಅವೆಲ್ಲ ಅದಾವಲ್ಲ ಅವೇನಂತ ಕುಂಟಿ ಅಂದ್ರೆ ಅದು ನಗಾರಿ ಇವು ಗಡ್ಡಿ ಕುಂಟಿ ಅಂತಾರ್ರಿ ಸರ, ಪುಳುಗುಂಟಿ ರೀ ಅವಕ್ಕೆ ಈಸ ಮೇಳಿ ರೀ ಬೆಕ್ಕಲ್ ಬೇಕ್ರಿ ಹಗ್ಗ ಕಟ್ಗೆ ಅಂದ್ರಿ ಅವಕ್ಕೆ ಬಿತ್ತಿರ್ತೀರಿ ಹೊಲ್ದಾಗ, ಈಗ ಕುರಿಗಿಲ್ ಬಿತ್ತು ರೀ ಅದ್ರ ವಾಯಿಲ್ ನಡಕ್ಕೆ ಗಡ್ಡಿ ಕುಂಟಿ ಹೊಡೆಯಕ್ಕೆ ಬರ್ತಾವ್ರಿ ಅವು, ಆಗ ರೀ ನಾನಾ ಥರ ಕೆಲಸಕ್ಕೆ ಬರ್ತಾರೆ ಸರ್, ಎಲ್ಲ ಥರ ಕೆಲಸಕ್ಕೆ ಯೂಸ್ ಅದಾವ್ರಿ ಅವು, ಇಂಥ ಒಂದೇ ಕೆಲ್ಸಕ್ಕೆ ಅಂತೇಳ್ರಿ ಸರ್ ಎಲ್ಲ ಕುರಿ ಬಿತ್ತಾ ಹೊತ್ತಿನಾಗಿಂದ ಅರ್ಗಕ್ಕೆ ಬರ್ತಾವ್ರಿ ರೀ. ಈಗೆಲ್ಲ ಈಗ ಬೇರೆ ಬೇರೆ ಪೀಕ್ ಆಗಿರ್ತೀವಿ ರೀ, ಎಲ್ಲ ಪೀಕ್ನೊಳಗೆ ಹೊಡೆಯಕ್ಕೆ ಬರ್ತಾವ್ರಿ, ಮತ್ತು ಈಗ ಒಣವಲ ಇದಕ್ಕೆ ಬೋದ್ ಹೊಡೆಯಕ್ಕೆ ಬರ್ತಾವ್ರಿ ಏನಾರು ಬೀಜ ಉರ್ಸ್ಬೇಕಂದ್ರೆ ಹಿಂದಿಂದ ಹಂಗೆ, ಮತ್ತು ಈಗ ಎಲ್ಲಾರ ಅದಕ್ಕೆ ತೋಟದಾಗ ಕಮ್ಮಿ ಒಂದೊಂದಂತೆ ಗಳೆ ಹೊಡಗಲ್ರಿ ದೊಡ್ಡ ದೊಡ್ಡ ಗಳೆ, ಅವಾಗ ಇವಾಗ ಇಂಥವೆಲ್ಲ ಕಳೆ ನಾಶಕ್ಕೆ ಭಾಳ ಯೂಸ್ ಆಗುತ್ತೆ ರೀ ಸರ್ ಇದು. ಓಕೆ ಓಕೆ ಓಕೆ, ಒಳ್ಳೆ ಮಾಹಿತಿ ನೀಡಿದ್ರಿ. ಓಕೆ ಸರ್, ಮತ್ತೆ ಭೇಟಿ ಆಗೋಣ. ಓಕೆ ಸರ್, ನಾಳೆ ಮತ್ತೆ ನಾವು ಆಚೆ ಹೊಲ್ದಾಗ ಕುಂಟಿ ಹೊಡಿತೀವಿ ರೀ, ಮತ್ತೆ ಬರ್ರಿ ಅಲ್ಲಿ. ಓಕೆ ಸರ್, ಥ್ಯಾಂಕ್ ಯು ರೀ. ಓಕೆ ನಮಸ್ಕಾರ ನಮಸ್ಕಾರ. ಓಕೆ ಸರ್, ಬಾಯ್ ಬಾಯ್. ಓಕೆ ಸರ್, ಓಕೆ ನೀವು ನಿಮಗೂ ಬಾಯ್ ಇವರೇ ಆಯ್ತು ತೋರಿಸ್ರಿ ಅನ್ವೇಷ್ರಿ ನಮ್ಮ ಹೆಸರು.